ಓಕೆ, 2008 ಕಾರಲ್ಲಿ ಏನ್ ಬಳಕೆ ಮಾಡ್ತಾ ಇದ್ರು ಅದೇ ಕಾರಣ ಈಗ ಬಿ ಎಸ್ ಯಡಿಯೂರಪ್ಪ ಅವರು ಬಳಕೆ ಮಾಡ್ತಾ ಇದ್ರೆ. ಈಗ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಪಶ್ಚಿಮ ದಿಕ್ಕಿನಲ್ಲಿದ್ದ ಸಿಎಂ ಕುರ್ಚಿಯ ದಿಕ್ಕನ್ನ ಈಗ ಬದಲಾವಣೆ ಮಾಡಲಾಗಿದೆ. ಅದೇ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಸಿಎಂ ಕುರ್ಚಿಯ ದಿಕ್ಕನ್ನ ಈಗ ಬದಲಾವಣೆ ಮಾಡಲಾಗಿದೆ. ಪೂರ್ವಕ್ಕೆ ಮುಖ ಮಾಡಿ ಕುರ್ಚಿಯ ಸ್ಥಾನವನ್ನ ಬಿ ಎಸ್ ಯಡಿಯೂರಪ್ಪ ಅವರು ಬದಲಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ತೆಗೆಸಿದ್ದ ಪಶ್ಚಿಮ ಬಾಗಿಲನ್ನ ಈಗ ಬಂದ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಉತ್ತರದಲ್ಲಿ ಕುಳಿತು ದಕ್ಷಿಣಕ್ಕೆ ಮುಖ ಮಾಡ್ತಿದ್ರು. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಉತ್ತರದಲ್ಲಿ ಕುಳಿತು ದಕ್ಷಿಣಕ್ಕೆ ಮುಖ ಮಾಡ್ತಿದ್ರು. ಈಗ ಚೇರಿನ ದಿಕ್ಕನ್ನ ಈಗ ಯಡಿಯೂರಪ್ಪ ಅವರು ಬದಲಿಸಿದ್ದಾರೆ. ಒಟ್ಟಾರೆ ಈಗ ಕುರ್ಚಿಯ ದಿಕ್ಕನ್ನ ಬದಲಾವಣೆ ಮಾಡಿದ್ದು, ಪೂರ್ವಕ್ಕೆ ಮುಖ ಮಾಡಿ ಕುರ್ಚಿಯ ಸ್ಥಾನವನ್ನ ಬದಲಿಸಿಕೊಂಡಿದ್ದಾರೆ ಬಿ ಎಸ್ ಯಡಿಯೂರಪ್ಪ. ಓಕೆ, ರಾಜಕಾರಣಿಗಳು ಜ್ಯೋತಿಷ್ಯದಲ್ಲಿ ನಂಬಿಕೆ ಇವತ್ತು ನೆನ್ನೆದಲ್ಲ, ಬಹಳ ಹಿಂದಿನಿಂದಲೂ ಕೂಡ ತುಂಬಾ ಜ್ಯೋತಿಷ್ಯದಲ್ಲಿ ನಂಬಿಕೆ ಇರುತ್ತೆ. ಅವರು ಪ್ರಮಾಣ ವಚನ ಸ್ವೀಕರಿಸಿದ ಸಮಯದಿಂದನೂ ಕೂಡ ಅವರು ಕುತ್ಕೊಳ್ಳೋ ದಿಕ್ಕು, ಓಡಾಡೋ ಕಾರನ್ನು ಕೂಡ ಅವರು ತುಂಬಾ ನಂಬಿಕೆಯನ್ನ ಇಟ್ಕೊಳ್ತಾರೆ. ಇದು ಬಿ ಎಸ್ ಯಡಿಯೂರಪ್ಪ ಅವರ ಕತೆ ಅಷ್ಟೇ ಅಲ್ಲ, ಎಲ್ಲಾ ರಾಜಕಾರಣಿಗಳ ಕಥೆನೂ ಅಷ್ಟೇ. ಪಶ್ಚಿಮ ದಿಕ್ಕಿನಲ್ಲಿದ್ದಂತಹ ಸಿಎಂ ಕುರ್ಚಿಯ ದಿಕ್ಕನ್ನ ಈಗ ಬದಲಾವಣೆ ಮಾಡಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಅವರು. ಪೂರ್ವಕ್ಕೆ ಮುಖ ಮಾಡಿ ಕುರ್ಚಿಯ ಸ್ಥಾನವನ್ನ ಬಿ ಎಸ್ ಯಡಿಯೂರಪ್ಪ ಅವರು ಬದಲಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ತೆಗೆಸಿದ ಪಶ್ಚಿಮ ಬಾಗಿಲನ್ನ ಈಗ ಬಂದ್ ಮಾಡಲಾಗಿದೆ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಪೊಲಿಟಿಕಲ್ ರಿಪೋರ್ಟರ್ ಪವನ್. ಪವನ್, ಇದೀಗಷ್ಟೇ 2008 ಉಪಯೋಗಿಸಿದ ಕಾರನ್ನ ಈಗ ಬಿ ಎಸ್ ಯಡಿಯೂರಪ್ಪ ಅವರು ಮತ್ತೆ ಉಪಯೋಗಿಸೋಕೆ ಶುರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಕುಳಿತುಕೊಳ್ಳುವಂತ ದಿಕ್ಕನ್ನು ಕೂಡ ಬದಲಿಸಿದ್ದಾರೆ. ಅಷ್ಟು ನಂಬಿಕೆನ ರಾಜಕಾರಣಿಗಳಿಗೆ? ಎಸ್ ದಿವ್ಯಾ, ಈಗ ಅದು ಹಿಂದಿನಿಂದನೂ ಕೂಡ ಒಂದು ನಂಬಿಕೆ ಇದೆ. ಈಗ ಈಗಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಹೋದ್ರೆ ನೀವು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ ಅನ್ನುವಂತ ನಿಟ್ಟಲ್ಲಿ ಹಿರಿಯರು ಹೇಳುವಂತ ಸಂಪ್ರದಾಯ ಇದೆ. ಈಗಲೂ ಕೂಡ ಹಳ್ಳಿ ಕಡೆ ಹೋದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಹೋದ್ರೆ, ಸೊ ಆ ಒಂದು ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಯಡಿಯೂರಪ್ಪನವರು ತಮ್ಮ ಒಂದು ಜಾಗ ಅಂದ್ರೆ ತಮ್ಮ ಸಿಎಂ ಕುರ್ಚಿಯನ್ನ ಬದಲಿಸಿರುವುದನ್ನ ತಾವು ಗಮನಿಸಬಹುದು. ಹಿಂದೆ ಸಿಎಂ ಆದಂತ ಸಂದರ್ಭದಲ್ಲಿ, ಸಿದ್ದರಾಮಯ್ಯ ಹಿಂದೆ ಸಿಎಂ ಆದಂತ ಸಂದರ್ಭದಲ್ಲಿ ಅವರು ಪ್ರಮುಖವಾಗಿ ಅವರು ಕೂರ್ತಾ ಇದ್ದಂತ ದಿಕ್ಕೇ ಬೇರೆ ಆಗ್ತಾ ಇತ್ತು. ಅಂದ್ರೆ ಅವರು ಉತ್ತರ ದಿಕ್ಕಿಗೆ ಉತ್ತರ ದಿಕ್ಕಿನಿಂದ ಕೂರಿಸ್ಕೊಳ್ತಾ ಇದ್ರು. ಸೊ ಆ ಒಂದು ವಿಚಾರವನ್ನು ಗಮನಿಸಿದಾಗ, ಈಗ ಯಡಿಯೂರಪ್ಪನವರು ನೋಡಿದಾಗ ಅವರು ಒಂದು ಕೂಡ ಒಂದು ಸಂಪ್ರದಾಯವನ್ನು ಫಾಲೋ ಮಾಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಅಂದ್ರೆ ಪಶ್ಚಿಮ ದಿಕ್ಕಿನಲ್ಲಿ ಕುರ್ಚಿಯನ್ನ ಹಾಕೊಂಡು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂರುವಂತದ್ದು. ಸೊ ಎಲ್ಲ ಒಂದ್ ಕಡೆ ನೀವು ರಾಜಕಾರಣಿಗಳನ್ನ ಗಮನಿಸಿದಾಗ ಒಬ್ಬೊಬ್ರಲ್ಲೂ ಒಂದೊಂದು ರೀತಿಯಾದಂತ ನಂಬಿಕೆಗಳಿರುತ್ತೆ, ಸಂಪ್ರದಾಯಗಳಿರುತ್ತೆ, ಅವ್ರದೇ ಆದಂತ ಸಂಪ್ರದಾಯ. 2008 2013 ನಾವು ಮೂರು ಮುಖ್ಯಮಂತ್ರಿಗಳನ್ನ ನೋಡಿದ್ರಿ, ಈಗ ಮತ್ತೆ ಆ ಹಿಸ್ಟ್ರಿ ರಿಪೀಟ್ ಮಾತ್ರ ಆಗ್ಬಾರ್ದಪ್ಪ.